ವಾರ್ತೆಗಳ ವಿವರ. ನಿಮಗೆ ಬಂಗಾರ ಅಂದರೆ ಇಷ್ಟನಾ? ಚಿನ್ನ ಅಂದರೆ ಜೀವ ಬಿಡ್ತೀರಾ? ಮತ್ತಿನ್ಯಾಕೆ ಚಿಂತೆ? ನಿಮಗಾಗಿ ದಾವಣಗೆರೆ ನಗರದಲ್ಲಿ ಅತಿ ದೊಡ್ಡದಾದ ಕಲ್ಯಾಣ್ ಜ್ಯುವೆಲರ್ಸ್ ಆಭರಣ ಮಳಿಗೆ ಇಂದು ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಂದ ಉದ್ಘಾಟನೆಯಾಗಿದೆ. ಮತ್ತಿನ್ಯಾಕೆ ತಡ ಬನ್ನಿ ಮಂಡಿಪೇಟೆಯಲ್ಲಿನ ಕಲ್ಯಾಣ್ ಜ್ಯುವೆಲರ್ಸ್ ಆಭರಣ ಮಳಿಗೆಗೆ ನಿಮ್ಮ ನೆಚ್ಚಿನ ಚಿನ್ನಾಭರಣಗಳನ್ನು ಖರೀದಿಸಿರಿ. ಬಂಗಾರ, ಚಿನ್ನ, ಗೋಲ್ಡ್ ಅಂದರೆ ತಾನೇ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳು ಆಭರಣ ಪ್ರಿಯರು. ಭಾರತದ ಸಂಸ್ಕೃತಿಯು ಆಭರಣದಲ್ಲಿ ಅಡಕವಾಗಿದೆ ಎನ್ನುತ್ತಾರೆ. ಹೌದು, ನಮ್ಮ ನಗರದಲ್ಲಿ ಇದೀಗ ಆಭರಣದ ಮಳಿಗೆ ಆರಂಭವಾಗಿದೆ. ಅದುವೇ ಕಲ್ಯಾಣ್ ಜ್ಯುವೆಲರ್ಸ್. ಹೌದು, ನಗರದ ಮಂಡಿಪೇಟೆಯ ಆರ್ಕೆ ಟವರ್ ಬಳಿ ಸುಸಜ್ಜಿತವಾಗಿ ನಿರ್ಮಾಣವಾಗಿದೆ ಕಲ್ಯಾಣ್ ಜ್ಯುವೆಲರ್ಸ್. ಇನ್ನು ನಗರದಲ್ಲಿನ ಈ ಮಳಿಗೆಯು 109ನೇ ಶೋರೂಮ್ ಆಗಿದ್ದು, ಇದರ ಉದ್ಘಾಟನೆಯನ್ನ ಸ್ಯಾಂಡಲ್ವುಡ್ ಸ್ಟಾರ್, ಸೆಂಚುರಿ ಸ್ಟಾರ್ ಆದ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನೆರವೇರಿಸಿದ್ದು ವಿಶೇಷವಾಗಿತ್ತು. ಈ ಮಳಿಗೆಯ ಉದ್ಘಾಟನೆಯು ಒಂದೇ ದಿನ ದಾವಣಗೆರೆ, ಶಿವಮೊಗ್ಗ, ಹಾಸನ, ಉಡುಪಿ ಸೇರಿದಂತೆ ಬಳ್ಳಾರಿ ಜಿಲ್ಲೆಗಳಲ್ಲಿ ಇಂದು ನಟ ಶಿವರಾಜ್ ಕುಮಾರ್ ಅವರು ಉದ್ಘಾಟನೆ ಮಾಡಿರುವುದು ವಿಶೇಷವಾಗಿದೆ. ಇನ್ನು ಈ ವೇಳೆ ಶಿವಣ್ಣನವರು ನೆರೆದಿದ್ದ ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡಿ, ದಾವಣಗೆರೆ ನಗರದಲ್ಲಿನ ಬೆಣ್ಣೆ ದೋಸೆ ಹೇಗೆ ಮೃದುವಾಗಿರುತ್ತದೆಯೋ ಹಾಗೆಯೇ ಕಲ್ಯಾಣ್ ಜ್ಯುವೆಲರ್ಸ್ನಲ್ಲಿ ಮೃದುವಾದ ಮತ್ತು ನಿಮಗಿಷ್ಟವಾದ ಒಡವೆಗಳು ನಿಮಗೆ ಸಿಗುತ್ತದೆ. ಆದ್ದರಿಂದ ತಾವೆಲ್ಲರೂ ಬಂದು ಖರೀದಿ ಮಾಡಿ ಎಂದು ಆಭರಣ ಪ್ರಿಯರಿಗೆ ಕರೆ ನೀಡಿದರು. ಇವರನ್ನು ನೋಡಿ ಬಹಳ ಖುಷಿ ಆಯ್ತು. ಸೊ ಬನ್ನಿ, ನಿಮಗೆ ಯಾವ್ಯಾವ ತರ ಬೇಕು, ಯಾವೆಲ್ಲ ಬೆಣ್ಣೆ ದೋಸೆ ಎಷ್ಟು ಮೃದುವಾಗಿರುತ್ತೆ ಅದೇ ರೀತಿ ಮೃದುವಾದ ಒಂದು ಒಡವೆಗಳು ಸಿಗುತ್ತೆ. ಬಂದು ಖರೀದಿ ಮಾಡಿ, ನಿಮ್ಮ ಮನೆಗೆ ಅಂತ ತಿಳ್ಕೊಂಡು ನೀವು ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಜೈ ಜೈ. ಅಲ್ಲದೆ ಈ ಸಂದರ್ಭದಲ್ಲಿ ಕಲ್ಯಾಣ್ ಜ್ಯುವೆಲರ್ಸ್ನ ಚೇರ್ಮನ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಟಿಎಸ್ ಕಲ್ಯಾಣ್ ರಾಮನ್ ಹಾಗೂ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ಗಳಾದ ರಾಜೇಶ್ ಕಲ್ಯಾಣ್ ಮತ್ತು ರಮೇಶ್ ಕಲ್ಯಾಣ್ ರವರು ಹಾಜರಿದ್ದು ಶಿವಣ್ಣನ ಜೊತೆ ಆಭರಣಗಳನ್ನು ಪ್ರದರ್ಶಿಸಿದರು. ಇನ್ನು ನಿಮ್ಮ ನೆಚ್ಚಿನ ಕಲ್ಯಾಣ್ ಜ್ಯುವೆಲರ್ಸ್ ಮಳಿಗೆ ಇದೀಗ ನಿಮ್ಮನ್ನು ಆಕರ್ಷಿಸುತ್ತದೆ. ಮತ್ತಿನ್ಯಾಕ್ ತಡ ಓಡೋಡಿ ಬನ್ನಿ ಕಲ್ಯಾಣ್ ಜ್ಯುವೆಲರ್ಸ್ಗೆ ಖರೀದಿಸಿ ನಿಮ್ಮ ನೆಚ್ಚಿನ ಚಿನ್ನ.